ಸಿಂಧನೂರು ತಾಲೂಕಿನ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ಬೃಹತ್ ಮೆರವಣಿಗೆಯ ಮೂಲಕ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಹೆಚ್ ಕಾಂತರಾಜ್ ವರದಿ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಹೆಚ್ ಕಾಂತರಾಜ ಆಯೋಗದ ರಾಜ್ಯದ ಸರ್ವ ಜಾತಿ ಜನರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ವರದಿಯನ್ನು ಯಥಾವತ್ತಾಗಿ ಸ್ವೀಕರಿಸುವ ಮತ್ತು ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಿದರು. 168 ಕೋಟಿ ಹಣ ಖರ್ಚು ಮಾಡಿ ಹಲವು ದಿನಗಳ ಪರ್ಯಂತ ವೈಜ್ಞಾನಿಕವಾಗಿ ವರದಿಯನ್ನು ತಯಾರಿಸಲಾಗಿದೆ. ಆಯೋಗವು ಸುಮಾರು 58 ಅಂಶಗಳ ಒಳಗೊಂಡ ಬುಕ್ಲೆಟ್ ತಯಾರಿಸಿದೆ. ಸಮಾಜದಲ್ಲಿ ನಾವುಗಳು ಎಲ್ಲ ರೀತಿಯಿಂದಲೂ ಬೆಳವಣಿಗೆಯಾಗಿ ಎಲ್ಲರಂತೆ ನಾವಿರೋದಕ್ಕೆ ಹೆಚ್ ಕಾಂತರಾಜ್ ವರದಿ ಸ್ವೀಕರಿಸಿ ಅನುಷ್ಠಾನಕ್ಕೆ ತರಬೇಕಾಗಿದೆ ಅಂತ ಒತ್ತಾಯಿಸಲಾಯಿತು. ತಾಲೂಕು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ನಿರುಪಾದೆಪ್ಪ, ವಕೀಲರು ಶ್ರೀನಿವಾಸ್ ಗೌಡ, ಹನುಮೇಶ್ ಬಾಗೋಡಿ, ಸುರೇಶ್ ಕಿಚ್ಚ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟದ ಎಲ್ಲ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು. ಯಂಕೋಬ ನಾಯಕ ಭೂತಲದಿನ್ನಿ, NKS TV 4 ಸಿಂಧನೂರು.